ಮುಂದಿನ ಕಾಲರ್ ಪ್ರವೀಣ್ ಅವರು ಕೊಳ್ತಿಗೆಯಿಂದ. ನಮಸ್ತೆ ಪ್ರವೀಣ್ ಅವರೇ. ನಮಸ್ತೆ. ಶಾಸಕರಿಗೆ ನಮಸ್ತೆ. ನಮಸ್ತೆ ಪ್ರವೀಣ್ ಸರ್. ಸರ್, ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆಯಲ್ಲಿ ಸಿಗುವ ಸೌಲಭ್ಯದ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಇಲಾಖೆಯವರು ಪತ್ರಿಕೆಗಳಲ್ಲಿ ನೀಡುತ್ತಿಲ್ಲ. ಮತ್ತೆ ಸೌಲಭ್ಯಗಳನ್ನು ಹೇಗೆ ಯಾರಿಗೆ ಕೊಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಕ್ರಮ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗೆ ನೀವು ಈ ಕೊಡುವ ಇದಕ್ಕೆ ಸೌಲಭ್ಯ ಕೊಡುವುದಕ್ಕೆ ಒಂದು ಮಾನದಂಡ ಮಾಡಿ ಒಂದು ನೀವೊಂದು ಅವರನ್ನು ಇದ್ ಮಾಡ್ಬೇಕಂತ ನಮ್ದೊಂದು ಕೋರಿಕೆ ಸರ್. ಕೃಷಿ ಇಲಾಖೆಯಿಂದ ಪ್ರವೀಣ್ ಅವರು. ಪ್ರವೀಣ್ರೇ, ನೀವು ಹೇಳಿರುದು ಸರಿಯಾದ ವಿಚಾರ. ಕೃಷಿ ಇಲಾಖೆ ಒಂದೇ ಇಲಾಖೆ ಅಲ್ಲ, ಒಂದು ಮೂರು ನಾಲ್ಕು ಐದು ಇಲಾಖೆಗಳಲ್ಲಿ ಯಾವುದೇ ಸರಿಯಾದ ಮಾಹಿತಿಗಳು ರೈತರಿಗೆ ಸಿಗ್ತಾ ಇಲ್ಲ. ಅದು ಈಗಲೇ ನಾವು ಈಗ ಸುದ್ದಿ ಅವ್ರ ಹತ್ರ ಕೂಡ ಹೇಳಿದ್ವಿ. ಪ್ರತಿ ಇಲಾಖೆಗಳನ್ನು ಕರೆದು ನೀವು ಒಂದು ಇಂಟರ್ವ್ಯೂ ಮಾಡಬೇಕು. ಅವರ ಏನೇನು ಯೋಜನೆಗಳಿದೆ ಅದನ್ನೆಲ್ಲ ನೀವು ಬಿತ್ತರಿಸಬೇಕು. ಎಲ್ರಿಗೂ ಗೊತ್ತಾಗುತ್ತೆ. ಎಲ್ಲ ಇಲಾಖೆಯವರಿಗೂ ವಿಚಾರಗಳನ್ನು ಹೇಳಿದ್ದೀನಿ. ನೋಡಿ, ಮೀನುಗಾರಿಕೆ ಇದೆ, ಆನಂತರ ಕೃಷಿ ಇದೆ, ಆನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ತುಂಬ ಆನಂತರ ಪಶುವೈದ್ಯಕೀಯ ಇಲಾಖೆ ಇದೆ, ಸಂಗೋಪನಾ ಇಲಾಖೆ. ಇದರಲ್ಲೆಲ್ಲ ಸುಮಾರು ರೈತರಿಗೆ ಬೇಕಾಗುವಂಥ, ಅದರಲ್ಲೂ ನೀವು ಹೇಳಿದಾಗೆ ಕೃಷಿ ತೋಟಗಾರಿಕೆ ಇದೆ. ಇದರಲ್ಲಿ ತೋಟಗಾರಿಕೆಯಲ್ಲಿ ಬಿತ್ತನೆ ಬೀಜ ಸಿಗ್ತದೆ. ಇದನ್ನು ಏನು ಮಾಡ್ತಾರೆ, ಕೆಲವು ಕಡೆ ಅವರಿಗೆ ರೈತರು ಸಿಗುವುದಿಲ್ಲ, ಯೋಜನೆಗಳನ್ನು ಜನರಿಗೆ ಗೊತ್ತಿರುವುದಿಲ್ಲ. ಕೆಲವರು ಎಷ್ಟೋ ಜನ ನಮ್ಮ ನಮ್ಮ ವಿಮೆ ಇತ್ತು ಮೊನ್ನೆ, ಹವಾಮಾನ ಆಧಾರಿತ ವಿಮೆ, ಎಷ್ಟೋ ಜನರಿಗೆ ಗೊತ್ತು. ಈ ವರ್ಷ ಮಾತ್ರ ಎಷ್ಟೋ ಜನರಿಗೆ ಗೊತ್ತಾಗಿರುವಂಥದ್ದು. ಈ ಹವಾಮಾನ ಆಧಾರಿತ ವಿಮೆಯಲ್ಲಿ ದುಡ್ಡು ಕಟ್ಟಿದ್ರೆ ನಿಮಗೆ 5 ಪಾಲು ದುಡ್ಡು ಬರ್ತದೆ. ಎಷ್ಟು ಜನರಿಗೆ ಗೊತ್ತಿದೆ? ದುಡ್ಡು ತಗೊಂಡವನು ತಗೊಳ್ತಾ ಇದ್ದ, ಯಾರಿಗೆ ಗೊತ್ತು? ಈ ಸಲ ಅದು ಒಮ್ಮೆ ಕ್ಯಾನ್ಸಲ್ ಆಯಿತು, ಬರ್ತದೆ ಅಂತ ಹೇಳುವಾಗ ಎಲ್ಲರೂ ಅದು ಪಡ್ಕೊಳ್ಳುವಂಥ ಕೆಲಸಗಳು ಇನ್ನಷ್ಟು ಜನ ಪಡ್ಕೊಳ್ಳಿಕ್ಕೆ ಬಾಕಿ ಇದ್ದಾರೆ. ನೀವು 1 ಎಕರೆಗೆ 5,000 ರೂಪಾಯಿ ಕಟ್ಟಿದ್ರೆ ನಿಮಗೆ 20,000 ರೂಪಾಯಿ ಕನಿಷ್ಠ, ನಿಮಗೆ 20,000 ರೂಪಾಯಿ ಸಿಗ್ತದೆ ರೈತನಿಗೆ. ಇಂತ ನೀವು ಹೇಳಿದಾಗೆ ತುಂಬ ಇಲಾಖೆಯಿಂದ ಇಂಥ ಕೆಲಸಗಳಾಗ್ತದೆ. ಅದನ್ನು ಮುಂದಿನ ದಿವಸಗಳಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅವರು ಪೇಪರ್ ಇದು ಕೊಟ್ಟು, ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಇಲ್ಲಾದರೆ ನೋಟಿಫಿಕೇಷನ್ ಇದು ಪ್ರಕಟಣೆ ಕೊಟ್ಟು ಅದನ್ನು ಏನೇನು ಯೋಜನೆಗಳು ಬರ್ತದೆ ಮೀನಿನ ಮರಿ ಸಾಕಲಿಕ್ಕೆ, ಅದಕ್ಕೆ ಇದರಿಂದ ಮೀನುಗಾರಿಕಾ ಇಲಾಖೆಯಿಂದ ಅದಕ್ಕೆ ಬೇಕಾದಷ್ಟು ಮೀನು ಮರಿಗಳು ಬರ್ತದೆ. ಅದಕ್ಕೆ ಇಲ್ಲಿ ಬರ್ತಾರೆ, ಯಾವ್ದೋ ಒಬ್ಬ ನಮ್ಮ ಒಂದು ಕಡೆ ಒಂದು ಮೀನುಗಳನ್ನು ಕೆರೆಯಲ್ಲಿ ಬಿಡ್ತಾರೆ, ಊಟ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ಆಯಿತು, ಪೇಪರಲ್ಲಿ ಬಂತು ಮೀನುಗಾರಿಕಾ ಇಲಾಖೆಯಿಂದ ಮೀನಿನ ಮರಿಗಳ ವಿತರಣೆ. ಅಲ್ಲಿ ಫೋಟೋ ಹಾಕ್ಕೊಂಡು ಹೋದರು. ಯಾರಿಗೆ ವಿತರಣೆ, ಎಲ್ಲಿ ವಿತರಣೆ? ಎಲ್ಲ ಕೆರೆ ಇದ್ದವರಲ್ಲಿ ಬಿಡಲಿ ಅಂತೆ. ಮೀನು ಸಾಕಲಿಕ್ಕೆ ಆಗೋದಿಲ್ಲ, ಸಾಕದಿದ್ದರೂ ಮೀನು ಬದುಕ್ತದೆ, ಮೀನಿನ ಅದು ತಲೆ ಜಾಸ್ತಿ ಆಗ್ತದೆ. ಆ ಮೀನುಗಳಿಗೆ ತೋಟ ಅಂತ ಹಾಕ್ತಾರೆ, ಬಾಂಬ್ ಹಾಕ್ತಾರೆ. ಅದನ್ನು ಇನ್ನು ಮುಂದಿನ ದಿವಸಗಳಲ್ಲಿ ಅದನ್ನು ನಿಷೇಧ ಇದೆ. ಅದಕ್ಕೆ ಕಠಿಣವಾದ ಶಿಕ್ಷೆ ಕೊಡುವುದರ ಮುಖಾಂತರ, ಆ ಕೇಸನ್ನು ಕಠಿಣವಾಗಿ ತಗೊಳ್ಳುವ ಮುಖಾಂತರ ಆ ತೋಟ ಹಾಕುವುದನ್ನೆಲ್ಲ ನಿಲ್ಲಿಸ್ತೀವಿ ನಾವು. ಬಾಂಬ್ ಹಾಕುವಂಥದ್ದು ಅದನ್ನೆಲ್ಲ ನಿಲ್ಲಿಸಿ, ವಿಷ ಹಾಕುವಂಥದ್ದು, ಬಾಂಬ್ ಹಾಕುವಂಥದ್ದು, ಜೀವಾಣಿ ಅದರಲ್ಲಿ ಏನು ಚಿಕ್ಕ ಚಿಕ್ಕ ಮೀನಿನ ಮರಿ ಈಗ ನಾಶ ಆಗುವುದು ಹೇಗೆ? ಇಂಥ ಕೆಲಸ ಮಾಡಿದರೆ ನಾಶ ಆಗೋದು. ನಾವು ಒಂದು ಕಡೆ ಬೆಳೆಸೋದು, ಒಂದು ಕಡೆ ನಾಶ ಮಾಡೋದು. ಅದು ಬೆಳೀಲಿ, ಅದನ್ನು ಬೆಳೀಲಿಕ್ಕೆ ಬಿಡುವಂಥ ಕೆಲಸಗಳು ಆಗಬೇಕು. ಸೊ ಅದರ ಬಗ್ಗೆ ಕಾಳಜಿ ವಹಿಸ್ತೀವಿ. ನಿಮ್ಮ ಎಲ್ಲ ಏನು ಅಧಿಕಾರಿಗಳಿಂದ ಇಲಾಖೆಗಳಿಂದ ಏನು ಕೊಡಬೇಕು ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಖಂಡಿತ. ನಮಸ್ತೆ ಅಶೋಕ್ ಶಾಸಕರೇ, ಹೇಳಿ ವಿಕ್ರಮ್ರೆ. ನಮ್ದು ಈಶ್ವರಮಂಗಲದಿಂದ ನೆಟ್ಟಿನಮಂಡೂರಿನಿಂದ ಅಲ್ಲಿ ತುಂಬಾ ಕಷ್ಟ ಆಗ್ತದೆ. 8 ಕಾಲಕ್ಕೆ ಬಸ್ಸಿಂದ ಯಾರು ವಿದ್ಯಾರ್ಥಿಗಳಿಗೆ ಹೋಗಿ ಕಷ್ಟ ಆಗ್ತಾ ಉಂಟು. ಫುಲ್ ಬಸ್ ಅದು ಈಶ್ವರಮಂಗಲದಿಂದ ಅಂತೂ ನಿಲ್ಲಿಸುದೇ ಇಲ್ಲ ಫುಲ್ ಆಗಿ. ಹಾಗೆ ಆ ಟೈಮಲ್ಲಿ ಒಂದು ಬಸ್ ಅನ್ನ ವ್ಯವಸ್ಥೆ ಮಾಡ್ಬೇಕು. ಬಸ್ಸಿನ ವ್ಯವಸ್ಥೆ, ಬಸ್ಸಿನ ಶಾರ್ಟೇಜ್ ಬಗ್ಗೆ ನಾನು ಒಪ್ಪಿಕೊಳ್ತೇನೆ. ಇದರ ಬಗ್ಗೆ ನಾನು ತುಂಬಾ ಚರ್ಚೆಯನ್ನು ಮಾಡಿದ್ದೀನಿ. ನೋಡಿ, ಈ ಹಿಂದೆ ನಮ್ಮಲ್ಲಿ ಪುತ್ತೂರು ಡಿಪ್ಪೋದಲ್ಲಿ ಬಸ್ಸಿನ ಕೊರತೆ ಇದೆ. ನಮಗೆ ಒಂದು 100 ಬಸ್ಸುಗಳು ಇಲ್ಲಿ ಬೇಕು, ಹೆಚ್ಚುವರಿ ಬಸ್ಸುಗಳು ಬೇಕು. ಒಂದು ಕಡೆ ಬಸ್ಸುಗಳಿಲ್ಲ, ಒಂದು ಕಡೆ ಡ್ರೈವರ್ಗಳು ಇಲ್ಲ, ಒಂದು ಕಡೆ ಕಂಡಕ್ಟರ್ಗಳು ಇಲ್ಲ, ಸಿಬ್ಬಂದಿಗಳಿಲ್ಲ. ನಾವು ಮೊನ್ನೆ ಸಿಬ್ಬಂದಿಗಳಂದ್ರೆ ಇಲ್ಲಿ ಅವರು ಕೆಲಸಕ್ಕೆ ಬರೋದಿಲ್ಲ. ನಾವು ಮೊನ್ನೆ ಒಂದು 40-50 ಜನರನ್ನು ಇಲ್ಲಿ ಲೋಕಲ್ನವರನ್ನು ಇದು ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು 68 ಜನರನ್ನು ಏನೋ KSRTC ಸೇರಿಸುವಂಥ ಕೆಲಸ ನಮ್ಮ ಸ್ವಂತ ಖರ್ಚಿನಲ್ಲಿ ನಾನು ಮಾಡಿದ್ದೀನಿ. ಅವರನ್ನು ಹಾಸನಕ್ಕೆ ಕಳಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಪಾಸ್ ಮಾಡಿಸಿ ಈಗ ಸುಮಾರು 68 ಜನ ಬಹುಶಃ ಇಲ್ಲಿ KSRTCಯಲ್ಲಿ ಸೇರುವಂಥ ಕೆಲಸಗಳು ಆಗಿದೆ. ಬಸ್ಸಿನ ವಿಚಾರವಾಗಿ ಹೇಳಬೇಕಿದ್ರೆ ಬಸ್ಸಿನ ಟೆಂಡರ್ ಕರೆದಿದ್ದಾರೆ. ನೀವು ಇವತ್ತಿನ ಮಾಧ್ಯಮದಲ್ಲಿ ಓದಿರ್ಬೋದು, 548 ಬಸ್ಸುಗಳು ಬರ್ತದೆ. ಅದು ಹಿಂದೆ ಒಮ್ಮೆ ಟೆಂಡರ್ ಕರೆದಿದ್ದರು,
ಆ್ಯಕ್ಚುಲಿ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಟೆಂಡರ್ ಕರೆಯುವಾಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಗುಜಿರಿ ಬಸ್ಸುಗಳು ಅಂದರೆ ಕೆಲವು ಸೇಲಾಗದೆಲ್ಲ ಇದ್ದದ್ದನ್ನು ಈ ಕೆ ಎಸ್ ಆರ್ ಟಿ ಸಿಗೆ ತುಂಬಿಸ್ಬೋದು ಅನ್ನೋ ಇದ್ಕೊಂಡು, ಒಂದು ಆ್ಯಕ್ಚುಲಿ ಒಂದು ಲೀಟರ್ ಡೀಸೆಲಿಗೆ 4.5 ಕಿಲೋಮೀಟರ್ ಕೊಡಬೇಕು ಅದು ಮೈಲೇಜ್. ಹಾಂ, ಮೈಲೇಜ್ ಇದಿಲ್ಲ ಅಂತ ಹಳೆಯದು ಟೆಂಡರ್ ಎಲ್ಲ ಕ್ಯಾನ್ಸಲ್ ಆಗಿ ಹೊಸ ಟೆಂಡರ್ ಫ್ಲೋಟ್ ಮಾಡುವಂಥದ್ದಾಗಿದೆ. ಒಂದು 45 ಡೇಸ್ ಟು 2 ಮಂತ್ಸಲ್ಲಿ ನಮಗೆ ಸಾಧಾರಣ 60-50 ಬಸ್ ಬರ್ತದೆ. ನಿಮ್ಮ ಎಲ್ಲ ಕಡೆ ಒಂದು ಬಸ್ಸಿನ ಬೇಡಿಕೆ ಇದೆ, ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಒಂದು ನನಗೆ 2 ತಿಂಗಳ ಸಮಯ ಅವಕಾಶ ಕೊಡಿ, ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ